ನವಲಗುಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭಿನ್ನಮತ ಮತ್ತೆ ಸ್ಫೋಟವಾಗಿದೆ. ಕಾಂಗ್ರೆಸ್ ಬ್ಲಾಕ್ ಕಮಿಟಿ ಅಧ್ಯಕ್ಷ ಪ್ರಕಾಶ್ ಅಂಗಡಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಸಿದ್ಧರಿದ್ದರು ಹಾಗೂ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ಕಾಂಗ್ರೆಸ್ ವಿನೋದ್ ಅಸೂಟಿಗೆ ಟಿಕೆಟ್ ನೀಡಿದೆ. ಇದರಿಂದ ಅಸಮಾಧಾನಗೊಂಡಿದ್ದು ಕಾಂಗ್ರೆಸ್ ಬ್ಲಾಕ್ ಕಮಿಟಿ ಸದಸ್ಯರು ಹಾಗೂ ಕಾಂಗ್ರೆಸ್ನ ಕೆಲವು ಮುಖಂಡರೊಂದಿಗೆ ಚರ್ಚಿಸಿ ನಿರ್ಧರಿಸಲಿದ್ದಾರೆ. ನಾನು ಮಾಡಿರ್ತಕ್ಕಂತಹ ಸುಮಾರು 21 ವರ್ಷಗಳಿಂದ ಒಂದು ಸಾಮಾಜಿಕ ಕಾರ್ಯಗಳನ್ನ, ಶೈಕ್ಷಣಿಕ ಕಾರ್ಯಗಳನ್ನ, ರಾಜಕೀಯ ಕಾರ್ಯಗಳನ್ನ ನನಗೆ ವೈಯಕ್ತಿಕವಾಗಿ ನಮ್ಮೆಲ್ಲ ನಾಯಕರು ಕೂಡ ನೀನು ಮಾರ್ಕಾ ಪ್ರಸಿದ್ಧ ಅಧ್ಯಕ್ಷ ಬೂತ್ಬಿಟ್ಟಿನಿಂದ ಕೆಲಸ ಮಾಡಿದ್ದೆ. ಇವನ್ನೆಲ್ಲವನ್ನ ಗಮನಿಸಿ ನಾನು ಇಡೀ ಧಾರವಾಡ ಜಿಲ್ಲೆಯಲ್ಲಿ 18ರಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನವಲಗುಂದ ಮತಕ್ಷೇತ್ರಕ್ಕೆ ಈಗಾಗಲೇ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅದು ನಮಗೆ ಬಹಳ ಅತೀವ ದುಃಖ ತಿಂದಿರುವುದರಿಂದ ಒಬ್ಬ ನಿಷ್ಠಾವಂತ ಹಲವಾರು ವರ್ಷಗಳಿಂದ ಬೂತ್ ಮಟ್ಟದಿಂದ ಹಿಡಿದು ಪಕ್ಷ ಕಟ್ಟಿರ್ತಕ್ಕಂಥ ನನಗೆ ಅನ್ಯಾಯ ಆಗಿದೆ ಎನ್ನುವ ದೃಷ್ಟಿಕೋನದಲ್ಲಿ ನಾನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಬಯಸಿದ್ದೇನೆ. ನಮ್ಮೆಲ್ಲ ಹಿರಿಯರ, ಆತ್ಮೀಯರ, ಬಂಧುಗಳ ಮತ್ತು ಬ್ಲಾಕ್ ಕಮಿಟಿಯ ಸದಸ್ಯರುಗಳ, ಪದಾಧಿಕಾರಿಗಳ ಒಂದು ಒತ್ತಾಯದ ಮೇಲೆ ನಾನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲಲು ಬಯಸಿದ್ದೇನೆ. ನಾನು ನೋಡಿದ